ರಾಷ್ಟ್ರದ ಮುಂದಿನ ಪ್ರಧಾನಿ ಎಂದು ಬಿಂಬಿಸಲ್ಪಟ್ಟಿರುವ ರಾಹುಲ್ ಇತ್ತೀಚೆಗೆ ದೇಶದ ಹೊರಗೆ ನಿಂತು ಭಾರತದ ಕುರಿತಂತೆ ಅಗೌರವಕಾರಿಯಾದ ಮಾತುಗಳನ್ನಾಡುತ್ತಿದ್ದಾರೆ. ಒಂದೆಡೆ ದೇಶದ ಹೊರಗಿರುವ ಅನಿವಾಸಿ ಭಾರತೀಯರು ಭಾರತದ ಗೌರವವನ್ನು ಹೆಚ್ಚಿಸಲು ತಮ್ಮೆಲ್ಲ ಪ್ರಯತ್ನಗಳನ್ನು ಕ್ರೋಢೀಕರಿಸುತ್ತಿದ್ದರೆ, ಪ್ರಧಾನಿ ನರೇಂದ್ರ ಮೋದಿ ಭಾರತವನ್ನು ಪುನರ್ ರೂಪಿಸಲು 70 ವರ್ಷಗಳಲ್ಲಿ ಯಾರೂ ಮಾಡದ ಪ್ರಯತ್ನವನ್ನು ಮಾಡಲು ಉಪಕ್ರಮಿಸಿದ್ದರೆ, ರಾಹುಲ್ ಮಾತ್ರ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಕೆಟ್ಟ ರೀತಿಯಲ್ಲಿ ಭಾರತವನ್ನು ಪ್ರಸ್ತುತಪಡಿಸುತ್ತಿರುವುದು ಒಪ್ಪಿಕೊಳ್ಳಬಹುದಾದ ಮಾತೇ ಅಲ್ಲ. ಕೇರಳ ಕೊಡಗುಗಳು ಪ್ರವಾಹದಲ್ಲಿ ಮಿಂದೆದ್ದು ಕಣ್ಣೀರಿಡುತ್ತಾ ಕುಳಿತಿರುವಾಗ ಕೇರಳದ್ದೇ ಪ್ರತಿನಿಧಿಯಾಗಿರುವ ಶಶಿ ತರೂರ್ ಮತ್ತು ರಾಷ್ಟ್ರದ ಎಲ್ಲರ ಪ್ರತಿನಿಧಿಯಾಗಲು ಹವಣಿಸುತ್ತಿರುವ ರಾಹುಲ್ ವಿದೇಶ ಯಾತ್ರೆಯಲ್ಲಿರುವುದು ಬಲು ಅವಮಾನಕರ. ಬರಿಯ ವಿದೇಶ ಯಾತ್ರೆ ಅಷ್ಟೇ ಅಲ್ಲ, ಕಾಲಿಟ್ಟೆಡೆಯೆಲ್ಲ ಭಾರತವನ್ನು ದೂಷಿಸುತ್ತಾ ನಡೆಯುತ್ತಿರುವುದು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಇತ್ತೀಚೆಗೆ ರಾಹುಲ್ ಡೋಕ್ಲಾಂ ನಿರ್ವಹಣೆಯಲ್ಲಿ ಭಾರತ ಸೋತಿದೆ ಎಂದು ಅಸಂಬದ್ಧ ಹೇಳಿಕೆಯನ್ನು ವಿದೇಶದಲ್ಲಿ ಮಂಡಿಸುವಾಗ ಭಾರತದ ಕಾಂಗ್ರೆಸ್ ಅದನ್ನು ಸಂಭ್ರಮದಿಂದ ಕೊಂಡಾಡಿತ್ತು. ಆದರೆ ಅದೇ ಸಭೆಯಲ್ಲಿ ಡೋಕ್ಲಾಂ ನಿರ್ವಹಣೆಗೆ ನಿಮ್ಮ ಬಳಿ ಯಾವ ಉಪಾಯವಿತ್ತು ಎಂದು ಸಭಿಕರೊಬ್ಬರು ಕೇಳಿದ ಪ್ರಶ್ನೆಗೆ, ನನಗೆ ಡೋಕ್ಲಾಂನ ಸ್ಥಿತಿಗತಿ ಅರಿವಿಲ್ಲದಿರುವುದರಿಂದ ನಾನು ಈಗೇನೂ ಹೇಳಲಾರೆ ಎಂದು ಉತ್ತರಿಸಿದ ರಾಹುಲ್ನಲ್ಲಿ ಅದ್ಯಾವ ಮುತ್ಸದ್ದಿಯನ್ನು ಹಿರಿಯ ಕಾಂಗ್ರೆಸ್ ನಾಯಕರು ಕಂಡರೋ ದೇವರೇ ಬಲ್ಲ. ಈ ಪರಿಯ ರಾಹುಲ್ ಅಪದ್ದುಗಳು ಮೊದಲ ಬಾರಿ ಏನಲ್ಲ. ಈ ಹಿಂದೆಯೂ ವಿದೇಶಕ್ಕೆ ಹೋದಾಗ ಮತ್ತು ಭಾರತದಲ್ಲಿಯೇ ಬುದ್ಧಿವಂತ ವಿದ್ಯಾರ್ಥಿಗಳೊಂದಿಗೆ ಮಾತನಾಡುವಾಗ ಹೀಗೆ ಆಭಾಸಕಾರಿ ಪ್ರಸಂಗಗಳನ್ನು ಎದುರಿಸಿದ್ದಿದೆ. ಮೊದಲೆಲ್ಲ ಭಾರತೀಯರಷ್ಟೇ ಆಡಿಕೊಂಡು ನಗ್ತಾ ಇದ್ವಿ, ಈಗ ಜಗತ್ತೆಲ್ಲ 125 ವರ್ಷಗಳಿಗೂ ಹಳೆಯ ಕಾಂಗ್ರೆಸ್ಸಿನ ಇಂದಿನ ದುಸ್ಥಿತಿಯನ್ನು ಮತ್ತು ಈತ ಪ್ರಧಾನಿಯಾದರೆ ಭವಿಷ್ಯದ ಭಾರತವನ್ನು ಕಲ್ಪಿಸಿಕೊಂಡು ಪಕ್ಕೆಲುಬುಗಳು ಮುರಿದು ಹೋಗುವಂತೆ ನಗುತ್ತಿರಬೇಕು. ಇತ್ತೀಚೆಗೆ ರಾಹುಲ್ ಉದ್ಯೋಗ ಸಿಗದೇ ಇರೋದೇ ತರುಣರು ಐಸಿಸ್ಗೆ ಸೇರಲು ಕಾರಣ ಎಂಬ ಹೇಳಿಕೆ ಕೊಟ್ಟು ಐಸಿಸ್ ಸೇರ್ಪಡೆಯಾದ ಮಕ್ಕಳ ಕುಟುಂಬದವರು ಗಾಬರಿಯಾಗುವಂತೆ ಮಾಡಿಬಿಟ್ಟಿದ್ದಾರೆ. ಈ ಹೇಳಿಕೆ ಐಸಿಸ್ನ ಸಮರ್ಥನೆಯೋ, ಅದಕ್ಕೆ ಸೇರುವುದರ ಕುರಿತಂತೆ ಕಾಂಗ್ರೆಸ್ಸಿನ ನೀತಿಯ ಚಿಂತನೆಯೋ, ಅಥವಾ ಭಾರತದ ನೆಲದಲ್ಲಿ ಮುಸಲ್ಮಾನರನ್ನು ಓಲೈಸಿಕೊಳ್ಳುವ ಪರಿಯೋ ದೇವರೇ ಬಲ್ಲ. ಚುನಾವಣೆಗಾಗಿ ಜನಿವಾರ ಧರಿಸಿ ವಿದೇಶದ ನೆಲದಲ್ಲಿ ಐಸಿಸ್ ಅನ್ನು ಸಮರ್ಥಿಸಿಕೊಳ್ಳುವ ರಾಹುಲ್ನ ನಾಟಕ ಕಂಪನಿ ಶತದಿನೋತ್ಸವ ಆಚರಿಸಿದಷ್ಟು ಮೋದಿ ನಿಶ್ಚಿಂತೆಯಿಂದ ಅಧಿಕಾರದಲ್ಲಿರುತ್ತಾರೆ. ಬಹುಶಃ ರೈಲ್ವೆ ಕೇಂದ್ರಗಳಲ್ಲಿ ಟೀ ಮಾರಿಕೊಂಡು ಬದುಕಿದ್ದ ನರೇಂದ್ರ ಮೋದಿ ಬದುಕನ್ನು ನೋಡುವ ದೃಷ್ಟಿಕೋನಕ್ಕೂ ಬೆಳ್ಳಿಯ ಚಮಚವನ್ನು ಬಾಯಲ್ಲೇ ಇಟ್ಟುಕೊಂಡು ಹುಟ್ಟಿದ ಇಂಥವರ ಬದುಕಿನ ದೃಷ್ಟಿಕೋನಕ್ಕೂ ಅಜಗಜಾಂತರ. ದೇಶದ ಜನಸಂಖ್ಯೆ 130 ಕೋಟಿ ದಾಟಿದೆ. ಇದರಲ್ಲಿ ಶೇಕಡ 10ರಷ್ಟು ತರುಣರಿಗೆ ಉದ್ಯೋಗವಿಲ್ಲವೆಂದರೂ 13 ಕೋಟಿ ಆಯಿತು. ರಾಹುಲ್ ಮಾತನ್ನು ಕೇಳಿ ಅಷ್ಟು ಜನ ಐಸಿಸ್ಗೆ ಸೇರಿಕೊಂಡರೆ ದೇಶವನ್ನೇನು ಇಡೀ ಜಗತ್ತನ್ನೇ ನುಚ್ಚು ನೂರು ಮಾಡಿಬಿಡಬಲ್ಲರು. ಭವಿಷ್ಯದ ಪ್ರಧಾನಿ ಎಂದು ತನ್ನ ತಾನು ಬಿಂಬಿಸಿಕೊಂಡಿರುವ ಅಭ್ಯರ್ಥಿಯೊಬ್ಬನಿಗೆ ದೇಶದ ಇಂತಹ ಸಮಸ್ಯೆಗಳ ಸ್ವಲ್ಪವಾದರೂ ಅರಿವಿರುವುದಿಲ್ಲ ಅನ್ಕೊಂಡಿದ್ದೀರಾ? ಅತ್ತ ನರೇಂದ್ರ ಮೋದಿ ಈ ದೇಶದ ತರುಣರ ಕೈಗೆ ಉದ್ಯೋಗ ಕೊಡಿಸಬೇಕೆಂಬ ಕಾರಣಕ್ಕೆ ಮೇಕ್ ಇನ್ ಇಂಡಿಯಾದ ಕಲ್ಪನೆಯನ್ನು ಸಾಕಾರಗೊಳಿಸಿ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡುವ ತನ್ನ ಭರವಸೆಗೆ ಅಂಟಿಕೊಂಡು ನಿಂತು ಪೂರಕ ಚಟುವಟಿಕೆಗಳಲ್ಲಿ ಮಗ್ನರಾಗಿರುವಾಗ ಪ್ರತಿಪಕ್ಷದ ನಾಯಕರೊಬ್ಬರು ಇಷ್ಟು ಉಡಾಫೆಯ ಮಾತನಾಡೋದೆ? ಸರ್ಕಾರಿ ನೌಕರಿಯ ಹಿಂದೆಯೇ ಓಡುತ್ತಿರುವ ತರುಣರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲೆಂದು ನರೇಂದ್ರ ಮೋದಿಯವರು ಪಕೋಡ ಮಾರಿಯಾದರೂ ಬದುಕು ನಡೆಸುವ ಸ್ವಾವಲಂಬಿತನದ ಕಲ್ಪನೆ ಕಟ್ಟಿಕೊಟ್ಟಿದ್ದನ್ನು ಅವತ್ತು ಆಡಿಕೊಂಡಿತ್ತು ಕಾಂಗ್ರೆಸ್. ಇಂದು ರಾಹುಲ್ ಕೆಲಸ ಸಿಗದಿದ್ರೆ ಐಸಿಸ್ಗೆ ಸೇರಿ ಎಂಬ ಭಯೋತ್ಪಾದಕ ಕೆಲಸ ಕೊಡಿಸುವ ಕಂಪನಿಯ ಮುಖ್ಯಸ್ಥರಂತೆ ಕಾರ್ಯನಿರ್ವಹಿಸುತ್ತಿದ್ದಾರಲ್ಲ. ಹಾಗೆ ಸುಮ್ಮನೆ ಜೀವನದಲ್ಲಿ ಸೋತಿದ್ದೇನೆ ಎನಿಸಿಕೊಂಡವರೊಂದಷ್ಟು ಜನರನ್ನು ಈ ಲೇಖನದುದ್ದಕ್ಕೂ ಪರಿಚಯಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ. ಕೆಲಸ ಸಿಗಲಿಲ್ಲವೆಂದ ಮಾತ್ರಕ್ಕೆ ಐಸಿಸ್ಗೆ ಸೇರೋದೇ ಪರಿಹಾರ ಅಲ್ಲ. ಭಾರತ ಕೆಲಸವನ್ನು ಸೃಷ್ಟಿಸುವ ಇತರರಿಗೆ ಕೆಲಸವನ್ನು ಕೊಡುವ ಮಹತ್ವದ ಶಕ್ತಿಯಾಗಿ ಬೆಳೆಯಬೇಕಿದೆ. ಗೂಗಲ್ನಲ್ಲಿ ಸಂದೀಪ್ ಮಹೇಶ್ವರಿ ಅಂತ ಟೈಪ್ ಮಾಡಿ ನೋಡಿ. ಲಕ್ಷಾಂತರ ಜನರಿಂದ ನೋಡಲ್ಪಟ್ಟಿರುವ ಆತ್ಮವಿಶ್ವಾಸ ವೃದ್ಧಿಯ ಅನೇಕ ವಿಡಿಯೋಗಳು ಕಂಡುಬರುತ್ತವೆ. ಆದರೆ ಇದೇ ಸಂದೀಪ್ ವೈಯಕ್ತಿಕ ಕಾರಣಗಳಿಗೋಸ್ಕರ ಓದು ಪೂರೈಸಲಾಗದೆ ಕಾಲೇಜು ಬಿಟ್ಟವ. ಮುಂದೆ ತಾನೊಬ್ಬ ಫ್ರೀಲ್ಯಾನ್ಸ್ ಫೋಟೋಗ್ರಾಫರ್ ಆಗಿ ಜನರಿಗೆ ಬೇಕಾಗುವ ಭಿನ್ನ ಭಿನ್ನ ಫೋಟೋಗಳ ಸ್ಟಾಕ್ ಇಮೇಜ್ಗಳನ್ನು ಸಂಗ್ರಹಿಸಿ ಅಂತರ್ಜಾಲ ಲೋಕದಲ್ಲೇ ಇಮೇಜ್ ಬಜಾರ್ನ ಮುಖ್ಯಸ್ಥನಾಗಿ ಗುರುತಿಸಿಕೊಂಡವ ಆತ.
ಸೋಲಿನ ಭೀತಿಯನ್ನು ಎದುರಿಸ್ತಾ ಇದ್ದವನಿಗೆ ವಿಶ್ವಾಸ ಚೈತನ್ಯ ತುಂಬಿ ಮತ್ತೆ ಹೋರಾಟಕ್ಕೆ ಅಣಿಮಾಡಿಸಬಲ್ಲ ಸಾಮರ್ಥ್ಯ ಸಂದೀಪ್ಗಿದೆ. ವಿಶ್ವಕಲ್ಯಾಣರದ್ದು ಇದೇ ಬಗೆಯ ಕಥೆ. ಅಧ್ಯಯನದ ನಂತರ ಕೆಲಸ ಪಡೆಯಲು ಹೆಣಗಾಡಿದ ಆತ ಸಿಕ್ಕ ಕೆಲಸದಿಂದಲೂ 3 ತಿಂಗಳಲ್ಲಿ ಹೊರದಬ್ಬಲ್ಪಟ್ಟ. ಮುಂದಿನ 2 ವರ್ಷಗಳ ಕಾಲ ಮಾನಸಿಕ ಖಿನ್ನತೆಗೆ ಒಳಗಾದ ವಿಶ್ವಕಲ್ಯಾಣ್ ಆ ಹಂತದಿಂದ ಮೇಲೆದ್ದು ನಿಂತ. ತೆಳ್ಳಗಾಗಿ ಸೊರಗಿ ಹೋಗಿದ್ದ ಅವನ ಆಕಾರ, ಅವನ ದನಿ ಇವೆಲ್ಲವೂ ಹಾಸ್ಯ ಕಲಾವಿದನಾಗಿ ರೂಪುಗೊಳ್ಳಲು ಅವನಿಗೊಂದು ಶಕ್ತಿಯಾಗಿದ್ದವು. ಬರುಬರುತ್ತಾ ಆತ ಅತ್ಯಂತ ಹೆಚ್ಚು ಜನರಿಂದ ನೋಡಲ್ಪಡುವ ಹಾಸ್ಯ ಕಲಾವಿದನೂ ಆಗಿಬಿಟ್ಟ. ರಾಹುಲ್ ಹೇಳದಂತೆ ಐಸಿಸ್ಗೆ ಸೇರಲಿಲ್ಲ ಅಷ್ಟೆ. ಇವೆಲ್ಲ ಬಲು ದೂರದ ಕಥೆ ಅನಿಸೋದಾದರೆ ನಮ್ಮದ್ದೇ ತೀರ್ಥಹಳ್ಳಿಯ ವಿಶ್ವನಾಥ್ ಕುಂಟುವಳ್ಳಿ ಇಂಥ ಹುದ್ದೆ ವ್ಯತಿರಿಕ್ತ ಬದುಕನ್ನು ಕಂಡವರು. ಡಿಪ್ಲೊಮಾ ಓದ್ತಾ ಇರುವಾಗ ತರಗತಿಗೆ ಬಂದ ಮೇಷ್ಟ್ರು ಸ್ವಲ್ಪ ಬೈದ್ರು ಅನ್ನೋ ಕಾರಣಕ್ಕೆ ಇನ್ನು ಮುಂದೆ ಕಾಲೇಜ್ಗೆ ಬರೋದಿಲ್ಲ ಅಂತ ಹೇಳಿ ಹೊರಬಂದವರು ಅವರು. ವಿಶ್ವನಾಥರ ತಲೆಯಲ್ಲಿ ಉತ್ಪಾದನೆಯ ಕುರಿತ ವಿಶ್ವವಿದ್ಯಾಲಯವೇ ಇತ್ತು. ತಮ್ಮ ತೋಟಕ್ಕೆ ಬೇಕಾದ ಟ್ರ್ಯಾಕ್ಟರ್ಗಳನ್ನು ಮೋಟಾರ್ ಗಾಡಿಗಳನ್ನು ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುವ ಚಾಕಚಕ್ಯತೆ ತೋರಿದ ಅವರು ವಿಕೆಟೆಕ್ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ಅಡಿಕೆ ಸುಲಿಯುವ ಯಂತ್ರದ ಆವಿಷ್ಕಾರ ಮಾಡಿದರು. ಡಿಪ್ಲೊಮಾ ಕಾಲೇಜನ್ನು ಬಿಟ್ಟ ಮಾತ್ರಕ್ಕೆ ಅವರೆದುರಿಗೆ ಅಂಧಕಾರ ಕವಿದಿತ್ತು ಅಂತೇನಿಲ್ಲ. ಅವರು ತಮಗಿದ್ದ ಅವಕಾಶಗಳನ್ನು ಬಳಸಿಕೊಂಡು ಬೆಳೆದು ನಿಂತಿದ್ದರ ಪರಿಣಾಮ ಪುಟ್ಟ ತೀರ್ಥಹಳ್ಳಿಯಿಂದ 5 ರಾಷ್ಟ್ರಗಳಿಗೆ ಈ ಯಂತ್ರಗಳನ್ನು ಅವರು ಇಂದು ರಫ್ತು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬ್ಯಾಟರಿ ಚಾಲಿತ ದೇಸಿ ಬೈಕ್ಗಳ ನಿರ್ಮಾಣದಲ್ಲಿ ತೀವ್ರವಾದ ಆಸಕ್ತಿ ತೋರುತ್ತಾ ಇರೋ ಅವರು ತುಮಕೂರಿನಲ್ಲಿ ದೊಡ್ಡ ಘಟಕವೊಂದನ್ನು ಆರಂಭಿಸಿಯೂ ಬಿಟ್ಟಿದ್ದಾರೆ. 12 ವರ್ಷಕ್ಕೆ ಮದುವೆಯಾದ ಕಲ್ಪನಾ ಸರೋಜ್ ಗಂಡನ ಮತ್ತು ಅತ್ತೆ ಮಾವನ ಕಿರುಕುಳ ತಾಳಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಪ್ರಯತ್ನಿಸಿದ್ದವಳು. ದಲಿತರಿಗಾಗಿ ಸರ್ಕಾರ ನೀಡ್ತಾ ಇದ್ದ ಸಹಾಯವನ್ನು ಪಡ್ಕೊಂಡು ಹೊಲಿಗೆ ಉದ್ಯಮ ಶುರು ಮಾಡಿದ್ದ ಸರೋಜ್ ನಿಧಾನವಾಗಿ ಪೀಠೋಪಕರಣಗಳ ಉದ್ಯಮಕ್ಕೆ ಕೈ ಹಾಕಿದರು. ಆಕೆಯ ಆತ್ಮವಿಶ್ವಾಸ ಅದೆಷ್ಟು ಗರಿಗೆತ್ತರಿತ್ತೆಂದರೆ ನಷ್ಟದಲ್ಲಿದ್ದ ಕಬ್ಬಿಣದ ಕಂಪನಿಯೊಂದನ್ನು ಆಕೆ ಖರೀದಿ ಮಾಡಿ ಸಂಬಳವೇ ಇಲ್ಲದೆ ಹೆಣಗಾಡುತ್ತಿದ್ದ ಕೆಲಸಗಾರರಿಗೆ ಕೈತುಂಬ ಕೆಲಸ ಕೊಟ್ಟು ತನ್ನದೇ ಆದ ಶೈಲಿಯಲ್ಲಿ ಇಡೀ ಉದ್ಯಮವನ್ನು ಮತ್ತೆ ಲಾಭದಾಯಕವಾಗಿಸಿಕೊಂಡಳು. ಬಹುಶಃ ಆಕೆ ರಾಹುಲ್ನ ಈ ಭಾಷಣ ಕೇಳಿದ್ದಿದ್ದರೆ ಇಂದು ಐಸಿಸ್ನಲ್ಲಿ ದಾಸಿಯಾಗಿರಬೇಕಿತ್ತೇನು. ಬ್ಯಾಂಕಾಕ್ಗೆ ಮಾರ್ಷಿಯಲ್ ಆರ್ಟ್ ಕಲಿತು ಅಲ್ಲಿ ಅಡಿಗೆ ಭಟ್ಟನಾಗಬೇಕೆಂದು ಹೊರಟಿದ್ದ ಅಕ್ಷಯ್ ಕುಮಾರ್ ಗುರುನಾನಕ್ ಖಾಲ್ಸಾ ಕಾಲೇಜಿನಿಂದ ಹೊರದಬ್ಬಲ್ಪಟ್ಟಿದ್ದವ. ಕೆಲಸ ಸಿಗಲಿಲ್ಲ ಅಂತ ಆತ ಕೊರಕ್ತಾ ಕೂರಲಿಲ್ಲ. ಬದಲಿಗೆ ನಟನೆಯ ಕ್ಷೇತ್ರದಲ್ಲಿ ಪರಿಣಿತಿ ತೋರಿ ಇಂದು ಸಿನಿಮಾ ಕ್ಷೇತ್ರದಲ್ಲಿ ಅಪರೂಪದ ನಾಯಕನಾಗಿ ಹೆಸರು ಗಳಿಸಿದ್ದಾನೆ. ಮುಂಬೈನ ಸೇಂಟ್ ಝೇವಿಯರ್ ಕಾಲೇಜಿನಿಂದ ಓದು ಪೂರೈಸಲಾಗದೆ ಹೊರಬಂದು ಇಂದು ಸೆಲೆಬ್ರಿಟಿಯಾಗಿ ಬೆಳೆದು ನಿಂತಿರುವ ಸಲ್ಮಾನ್ ಖಾನ್ ಇಷ್ಟು ಹೊತ್ತಿಗೆ ಐಸಿಸ್ನ ಕಮಾಂಡರ್ ಆಗಿರಬೇಕಿತ್ತು. ಎಂಬಿಎ ಕಾಲೇಜನ್ನು ಅರ್ಧದಲ್ಲೇ ಬಿಟ್ಟು ಬಂದು ಜಗತ್ತಿನ 16 ಸಿರಿವಂತರ ಪೈಕಿ ಗುರುತಿಸಿಕೊಳ್ಳುವ ವ್ಯಕ್ತಿ ಯಾರು ಗೊತ್ತಾ? ಮುಖೇಶ್ ಅಂಬಾನಿ. ಕಾಲೇಜು ಓದು ಪೂರೈಸಲಾಗದೆ ಹೊರಬಂದು ಮೈದಾನದಲ್ಲಿ ಬೆವರು ಸುರಿಸಿ ಶ್ರೇಷ್ಠ ಕ್ರಿಕೆಟರ್ ಆದವ ಕಪಿಲ್ ದೇವ್. 10ನೇ ತರಗತಿಯಲ್ಲಿ ಫೇಲ್ ಆಗಿ ಮುಂದೆ ಓದಲಾಗದೆ ಕ್ರಿಕೆಟ್ ಲೋಕದಲ್ಲಿ ದೇವರೆಂದು ಕರೆಯಲ್ಪಟ್ಟ ತೆಂಡೂಲ್ಕರ್ ಭಿನ್ನವಾಗಿ ನಿಲ್ಲೋದು ಈ ಕಾರಣಕ್ಕೆ. ರಾಹುಲ್ನ ಕಾಂಗ್ರೆಸ್ಸೇ ತೆಂಡೂಲ್ಕರ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿತೆ ಹೊರತು ಭಯೋತ್ಪಾದಕ ಸಂಘಟನೆಗಲ್ಲ. ವಿಪ್ರೋ ಕಂಪನಿ ಕಟ್ಟಿದ ಅಜೀಂ ಪ್ರೇಮ್ಜಿ ಕಾಲೇಜು ಬಿಟ್ಟು 21ನೇ ವಯಸ್ಸಿನ ವೇಳೆಗಾಗಲೇ ಕಂಪನಿ ಕಟ್ಟಿ ರಾಷ್ಟ್ರದ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ತೊಡಗಿದ್ದರು. ಕೆಲಸ ಕಳ್ಕೊಳ್ಳೋದು, ಕೆಲಸ ಸಿಗದೇ ಇರೋದು ಇವೆಲ್ಲ ಬದುಕಿನ ಏರುಪೇರುಗಳ ಒಂದು ಭಾಗ ಅಷ್ಟೆ. ಯಾವಾಗಲಾದರೂ ರಸ್ತೆಯ ಬದಿಯಲ್ಲಿ ದಿನಾಲೂ 100 ಜನರಿಗೆ ಪಾನಿಪುರಿ ಬೇಲ್ಪುರಿ ಮಾಡಿಕೊಡೋ ವ್ಯಕ್ತಿಯನ್ನು ಗಮನಿಸಿ ನೋಡಿ. ಅವರಲ್ಲಿ ಕೆಲವರು ನಿಸ್ಸಂಶಯವಾಗಿ ಪದವಿ ಪಡೆದವರಾಗಿರ್ತಾರೆ. ಬೆಂಗಳೂರಿನ ದೊಡ್ಡ ಮತ್ತು ಮಧ್ಯಮ ಹೋಟೆಲ್ಗಳಲ್ಲಿ ತಿಂಡಿ ತಂದುಕೊಡುವ ಮತ್ತು ನಿಮ್ಗೇನ್ ಬೇಕು ಅಂತ ಬರೆದುಕೊಳ್ಳುವ ವ್ಯಕ್ತಿಗಳನ್ನು ಮಾತನಾಡಿಸಿ. ಅವರಲ್ಲಿ ಬಹುಪಾಲು ಜನ ಪದವಿ ಪಡೆದವರೇ ಆಗಿರ್ತಾರೆ. ಕೆಲಸ ಓದಿಗೆ ತಕ್ಕಂತದ್ದೇ ಆಗಿರಬೇಕು ಅಂತಿಲ್ಲ. ಹಾಗೆ ನೋಡಿದ್ರೆ ಓದೋದಕ್ಕೂ ಕೆಲಸಕ್ಕೂ ಸಂಬಂಧನೇ ಇಲ್ಲ. ಇಂಜಿನಿಯರಿಂಗ್ ಮುಗಿಸಿ ಸಂತರಾದ ಅನೇಕರು ರಾಮಕೃಷ್ಣಾಶ್ರಮದಲ್ಲಿ ಸಿಗ್ತಾರೆ. ಎಂಬಿಬಿಎಸ್ ಪದವಿ ಪಡೆದು ಉದ್ಯೋಗ ಬೇಡವೆಂದು ಪ್ರಚಾರಕರಾದವರು ಸಂಘದಲ್ಲಿದ್ದಾರೆ. ನಾವು ಮಾಡುವ ಕೆಲಸದಲ್ಲಿ ಆಸಕ್ತಿ ಮತ್ತು ಅದರಿಂದ ಸಿಗುವ ಆನಂದ ಇವು ನಮ್ಮ ಕೆಲಸವನ್ನು ನಿರ್ಧರಿಸುವಂತಾಗಬೇಕು. 23ನೇ ವಯಸ್ಸಿನಲ್ಲಿ ಕೆಲಸವನ್ನು ಕಳಕೊಂಡು ಚುನಾವಣೆಯಲ್ಲಿ ಸೋತು 26ನೇ ವಯಸ್ಸಿನ ವೇಳೆಗೆ ತಾನು ಪ್ರೀತಿಸಿದವಳನ್ನು ಕಳಕೊಂಡು 29ರ ವೇಳೆಗೆ ಸದನದಲ್ಲಿ ಸ್ಪೀಕರ್ ಆಗುವ ಅವಕಾಶವನ್ನು ಕೈತಪ್ಪಿಸಿಕೊಂಡು 39ರ ವೇಳೆಗೆ ಕಮಿಷನರ್ ಆಗುವ ಅವಕಾಶ ಕೈತಪ್ಪಿ ಹೋಗಿ 49ರಲ್ಲಿ ಸೆನೆಟರ್ ಆಗುವ ಚುನಾವಣೆಯಲ್ಲಿ ಸೋತು ಬದುಕೇ ಅಂಧಕಾರದಲ್ಲಿದ್ದಾಗಲೂ ಲಿಂಕನ್ ದೇಶ ವಿರೋಧಿ ಕೃತ್ಯಕ್ಕೋ ಭಯೋತ್ಪಾದಕ ವೃತ್ತಿಗೋ ಕೈ ಚಾಚಲಿಲ್ಲ. ಹೀಗಾಗಿಯೇ ತನ್ನ 52ನೇ ವಯಸ್ಸಿನಲ್ಲಿ ಆತ ಅಮೆರಿಕದ ಅಧ್ಯಕ್ಷನೇ ಆಗಿಬಿಟ್ಟ. ಬಹುಶಃ ರಾಹುಲ್ಗೂ ಅದೇ ಕನಸಿದ್ದಿರಬಹುದೇನೋ. ಇಷ್ಟಕ್ಕೂ ಇವೆಲ್ಲ ಉದಾಹರಣೆಗಳ ಬದಲು ರಾಹುಲ್ನಲ್ಲೇ ಉದಾಹರಣೆ ಕೊಡಬಹುದಿತ್ತು. ಆತನ ಬಳಿ ಸ್ವಂತದ್ದೆನ್ನುವುದಕ್ಕೆ ತಂದೆಯ ಹೆಸರೊಂದನ್ನು ಬಿಟ್ಟರೆ ಮತ್ತೇನಿದೆ ಹೇಳಿ?
ಅಧ್ಯಯನದ ವಿಚಾರಕ್ಕೆ ಬಂದರೆ ಆತ ಪದವಿ ಪಡೆದಿರುವುದು ನಿಜವ ಅನ್ನೋದಕ್ಕೆ ಪುರಾವೆನೇ ಇಲ್ಲ. ಬೌದ್ಧಿಕ ಸಾಮರ್ಥ್ಯಕ್ಕೆ ಬಂದರೆ ಯಾರೂ ಸಮರ್ಥಿಸಿಕೊಳ್ಳಬಹುದಾದ ಮಾತುಗಳನ್ನು ಆತ ಆಡೋದೇ ಇಲ್ಲ. ಎಲ್ಲಕ್ಕೂ ಮಿಗಿಲಾಗಿ ಕಾಂಗ್ರೆಸ್ನಲ್ಲಿಯೇ ತುಲನಾತ್ಮಕವಾಗಿ ಆತನಿಗಿಂತ ಸಮರ್ಥರು ಅನೇಕರಿದ್ದಾರೆ. ಎಲ್ಲ ದಿಕ್ಕಿನಿಂದಲೂ ನಪಾಸಾದ ನಂತರವೂ ಐಸಿಸ್ಗೆ ಸೇರದೆ ರಾಹುಲ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆಂದರೆ ಇದಕ್ಕಿಂತ ಹೆಚ್ಚು ಪ್ರೇರಣಾದಾಯಿ ಘಟನೆ ಮತ್ತೊಂದಿರಲು ಹೇಗೆ ಸಾಧ್ಯ? ಅಥವಾ ಮೋದಿ ಶಾ ಜೋಡಿ ರಾಹುಲ್ನಿಂದ ಗೆಲುವಿನ ಎಲ್ಲ ಅವಕಾಶಗಳನ್ನು ಕಸಿದುಕೊಂಡಿರುವುದರಿಂದ ಆತ ನಿರುದ್ಯೋಗಿಯಾಗಿ ಐಸಿಸ್ ಸೇರಿಬಿಡುವನ ಅನ್ನೋ ಹೆದರಿಕೆಯಿಂದಲೇ ಕಾಂಗ್ರೆಸ್ಸಿನ ಅಧ್ಯಕ್ಷ ಮಾಡಲಾಯಿತ? ಈಗ ಉತ್ತರ ಹುಡುಕಾಡಬೇಕಷ್ಟೆ. ರಾಹುಲ್ನ ಎಲ್ಲ ತಪ್ಪುಗಳನ್ನು ಭಾರತದ ಮತದಾರ ಕ್ಷಮಿಸಿಬಿಡಬಹುದೇನೋ, ಆದರೆ ಆತ ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ತುಚ್ಛವಾಗಿ ತೋರಿಸುವುದನ್ನು ಮಾತ್ರ ಯಾರೂ ಸಹಿಸಲಾರರು. ಅದಕ್ಕೆ ಪ್ರತಿಫಲವನ್ನು ಆತ ಉಣ್ಣಲೇಬೇಕು. ಹಿಮಾದಾಸ್ ಅಥ್ಲೆಟಿಕ್ಸ್ನಲ್ಲಿ ಚಿನ್ನ ಗಳಿಸಿ ರಾಷ್ಟ್ರಗೀತೆಯನ್ನು ಕೇಳುವಾಗ ಕಣ್ತುಂಬಿಸಿಕೊಂಡು ಅತ್ತಳಲ್ಲ, ಅದರಲ್ಲಿ ಒಂದಂಶದ ರಾಷ್ಟ್ರಭಕ್ತಿಯಾದರೂ ರಾಹುಲ್ಗೆ ಇದ್ದಿದ್ದರೆ ಆತ ಇಂತಹ ಮಾತುಗಳನ್ನು ಖಂಡಿತ ಆಡುತ್ತಿರಲಿಲ್ಲ.